स्वागत है आपका आई टुडे न्यूज में। मैं आपके साथ मोहम्मद नासिर। देहरादून को होने वाले टीचर्स और ग्रेजुएशन कॉन्स्टिट्यूएंसी के एमएलसी इलेक्शन को लेकर केपीसीसी टीचर्स और ग्रेजुएट संगठन राज्य के कार्यदर्शी बसवराज सहुकारियन कुमसगी ने प्रेस मीट की और कहा कि कांग्रेस कैंडिडेट प्रकाश हुकेरी और सुनील संघ 5000 से 6000 वोट से जीत हासिल करने वाले हैं। और मीडिया के सवालों का जवाब देते हुए उन्होंने कहा कि वो हमेशा कांग्रेस पक्ष के लिए काम करते रहे हैं और आगे भी करते रहेंगे। 7 जून को वे कांग्रेस के प्रचार प्रोग्राम में गैर हाजिर रहने की वजह भी उन्होंने बताई और आने वाले दिनों में पार्टी उनके हक में जो भी फैसला करेगी उसे मानकर चलेंगे। इस मौके पर उगार सर, नाथ सर, विशाल सर, विनायक सर, मंजुनाथ सर, जितेंद्र सर और कई टीचर्स, संगठन के कार्यकर्ता और लोग वगैरह भी मौजूद थे। आइए देखते हैं। कर्नाटक विधान परिषद वायव्य मतक्षेत्र शिक्षक पदवीधर मतक्षेत्र नाड़े नड़ी 13/6/2022 चुनाव अनुगुणवा पत्रिकागोष्ठिया कैदे पत्रिकागोष्ठी भागवद नम उगार सर मत नम नाथ सर मत नम विनायक मत नम पूजारी मत नम विशाल कुर्चे सर मंजुनाथ बोरगोंडे सर जितेंद्र मड्डे सर दृश्य माध्यम अक्षर माध्यम आत्मीयर केकोदेन ना 13/6/2022 नड़ीव वायव्य मतक्षेत्र शिक्षक मतक्षेत्र अभ्यर्थिया श्री प्रकाश बाबण्ण हुक्केरी इवे प्रथम प्राशस्त नंबर 3 प्रथम प्राशस्त मत नहीं पदवीधर मतक्षेत्र नम सुनील संघवे नंबर 1 प्रथम प्रशस्त मत नहीं अति हूँ मतलब आरिस्तरबे नम बेळगाव विभाग अड़ियल्ली शिक्षक हाई स्कूल शिक्षक बिजापुर बागलकोट बेळगाव चिक्कोडी डिस्ट्रिक्ट नाल्कु विभाग नाल्कु एमपी मतक्षेत्र 33 मतक्षेत्र हाई स्कूल शिक्षक मत नम राणी चन्नम यूनिवर्सिटी 389 डिग्री कॉलेज ट्रेनिंग स्कूल लाइक बीएड कॉलेज एमएड कॉलेज सीपीएड कॉलेज इंजीनियरिंग कॉलेज डिप्लोमा कॉलेज नर्सिंग कॉलेज पीयू कॉलेज आईटीआई डिप्लोमा नम राणी चन्नम यूनिवर्सिटी नम अक्कमहादेवी यूनिवर्सिटी बरुवंत एल्ला कॉलेज सैनिक स्कूल एल्ला मुरारजी देसाई स्कूल एल्ला नवोदय कित्तूर राणी चन्नम मौलाना आजाद अंबेडकर वसति शाले एल्ला शिक्षकरल्ली नानु बसवराज एन कुमसगी कर्नाटक कांग्रेस पक्षद केपीसीसी राज्य संघटना कार्यदर्शी शिक्षकर मत्तु पदवीधर घटकद संघटना कार्यदर्शी आगिद्दु मत्तु कर्नाटक विद्यावर्धक संघ इंडी बीएड कॉलेज अध्यक्षनागि एल्लरिगू कै मुगिदु विनंतिसिकोळ्ळुत्तेने। पक्षद अभ्यर्थियवर ಒಂದು ಮ್ಯಾನಿಫೆಸ್ಟೋದಲ್ಲಿ ವಿಷಯಗಳು ಏನೇನದವ ಅಂತಂದ್ರೆ ಹೊಸ ಪಿಂಚಣಿ ಪದ್ಧತಿಯನ್ನು ಎನ್ಪಿಎಸ್ ರದ್ದುಪಡಿಸಿ ಹಳೆ ಪಿಂಚಣಿ ಪದ್ಧತಿ ಒಪಿಎಸ್ ಜಾರಿಗೊಳಿಸುವುದು ಕೇಂದ್ರ ಸರ್ಕಾರದ ನೌಕರರ ವೇತನ ಮಾದರಿಯಲ್ಲಿ ರಾಜ್ಯ ಸರ್ಕಾರ ನೌಕರರು ವೇತನ ಶ್ರೇಣಿ ಜಾರಿಗೊಳಿಸುವುದು 1995 ನಂತರ ಪ್ರಾರಂಭಿಸಲಾದ ಶಾಶ್ವತ ಅನುದಾನ ರಹಿತ ಶಾಲಾ ಕಾಲೇಜುಗಳ ಅನುದಾನ ಒಳಪಡಿಸುವುದು ವಾಯುವ್ಯ ಶಿಕ್ಷಕರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಪ್ರತಿ ತಾಲೂಕಿನ ಒಂದು ಗುರುಭವನ ನಿರ್ಮಾಣ ಮಾಡುವುದು ಶಿಕ್ಷಕರಿಗಾಗಿ ಜಿಲ್ಲಾವಾರು ನಿರಂತರ ಸಭೆ ಆಯೋಜನೆ ಮಾಡಿ ಕುಂದುಕೊರತೆ ವಿಚಾರಿಸುವುದು ಶಿಕ್ಷಕರ ನಿರಂತರ ಸ್ಪಂದನೆಗಾಗಿ ಸಹಾಯವಾಣಿ ಕೇಂದ್ರ ಸ್ಥಾಪಿಸಲಾಗುವುದು ಬೆಂಗಳೂರಿನ ಶಿಕ್ಷಕ ಭವನದ ಮಾದರಿಯಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಶಿಕ್ಷಕರ ಭವನ ನಿರ್ಮಾಣ ಮಾಡುವುದು ಇಲಾಖೆಯಲ್ಲಿ ಸುದೀರ್ಘ ಸೇವೆ ಸಲ್ಲಿಸಿ ನಿವೃತ್ತಿಯಾದ ಶಿಕ್ಷಕರಿಗೆ ಗೌರವ ಸಮರ್ಪಣೆ ಕಾರ್ಯ ಹಮ್ಮಿಕೊಳ್ಳುವುದು ಶಿಕ್ಷಕರ ಮಕ್ಕಳಿಗೆ ಉನ್ನತ ಶಿಕ್ಷಣಕ್ಕೆ ಸಹಾಯಧನ ನೀಡುವುದು ಪ್ರೌಢಶಾಲಾ ಮತ್ತು ಕಾಲೇಜು ಸಹಕಾರಿ ಸಂಘಗಳ ಕಟ್ಟಡ ನಿರ್ಮಾಣಕ್ಕೆ ಸಹಾಯಧನ ನೀಡುವುದು ಅನುದಾನ ರಹಿತ ಶಾಲಾ ಕಾಲೇಜುಗಳಲ್ಲಿ ಶಿಕ್ಷಕರಿಗೆ ವಿಮಾ ಯೋಜನೆ ಜಾರಿ ತರುವುದು ಮತ್ತು ಈ ಗೆಸ್ಟ್ ಲೆಕ್ಚರರ್ಸ್ ಗೆಸ್ಟ್ ಫ್ಯಾಕಲ್ಟಿ ಲೆಕ್ಚರರ್ಗಳದು ಒಂದು ಅವ್ರದ್ದೊಂದು ಇದು ಇದೆ ನಿವೇದನೆ ಇದೆ ಏನಪ್ಪಾ ಅಂತಂದ್ರೆ
ಕ್ಯಾಶುವಲ್ ರಜೆ ಸೌಲಭ್ಯ ಇಲ್ಲ ಈ ಗೆಸ್ಟ್ ಡಿಗ್ರಿ ಕಾಲೇಜ್ ಗೆಸ್ಟ್ ಲೆಕ್ಚರ್ಗೆ ಕ್ಯಾಶುವಲ್ ರಜೆ ಸೌಲಭ್ಯ ಇರುವುದಿಲ್ಲ ಅದನ್ನ ಅದರ ಬಗ್ಗೆ ಹೋರಾಟ ಮಾಡುವುದು ಅಧಿಕೃತ ಕರ್ತವ್ಯ ಮೇಲೆ ಸೌಲಭ್ಯ ಓಡಿ ಅನ್ನ ಒದಗಿಸುವುದು ಸಮಾನ ಕೆಲಸಕ್ಕೆ ಸಮಾನ ವೇತನ ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್ ಅದನ್ನು ಜಾರಿಗೊಳಿಸುವುದು ವಿಶೇಷ ರಜೆಯೊಂದಿಗೆ ಮೌಲ್ಯಮಾಪನ ಅನುಮತಿ ಹತ್ತು ತಿಂಗಳ ಬದಲಿಗೆ ಹನ್ನೆರಡು ತಿಂಗಳ ಸಂಬಳಕ್ಕಾಗಿ ವಿನಂತಿ ಅವರು ಮಾಡಿದ್ದನ್ನ ಈಗ ನಮ್ಮ ಅಭ್ಯರ್ಥಿ 100% ಐದರಿಂದ ಆರು ಸಾವಿರ ಲೀಡ್ಲೇನೆ ಬರ್ತಾರೆ ಇವೆಲ್ಲ ಜಾರಿ ಮಾಡೋದಕ್ಕೆ ಯಾಕಂದ್ರೆ ಅವರು ಐದಾರು ಸಾರಿ ಎಮ್ ಎಲ್ ಎ ಆದವರು ಎರಡು ಸಾರಿ ಎಂ ಪಿ ಆದವರು ಎರಡು ಸಾರಿ ಎಮ್ ಎಲ್ ಸಿ ಆದವರು ಎರಡು ಸಾರಿ ಮಂತ್ರಿ ಆದವರು ಅದಾರ ಅವ್ರಿಗೆ ಇವೆಲ್ಲ ಹೋರಾಟದ ಹಿನ್ನೆಲೆಯಿಂದ ಬಂದಂತವರೇ ನಮ್ಮ ಅಭ್ಯರ್ಥಿ ಅದಾರ ಈ ಶಿಕ್ಷಕರ ಮತಕ್ಷೇತ್ರಕ್ಕೆ ನಾವು ಬೆಂಗಳೂರಿನಾಗ ನಾನು ಒಂದು ಆಸ್ಪಿರೆಂಟ್ ಕ್ಯಾಂಡಿಡೇಟ್ ಇರೋದ್ರಿಂದ ಯಾಕೋರ್ ಈ ಲೈನ್ಗೆ ಯಾಕೆ ಬಂದ್ರಿ ನೀವು ಮಿನಿಸ್ಟರ್ ಆಗ್ಬೇಕು ನಿಮ್ಮ ಅಕ್ಮತ್ ಏನಾರೇ ಆಗ್ಬೇಕಂತಂದಾಗ ಇಲ್ಲಿ ತಮ್ಮ ನನಗೆ ಇದು ಯಾಕೆ ಬಂದಿರಿ ಅಂದ್ರೆ ನನಗೇನಿದು ಮೊನ್ನೆ ಲೋಕಲ್ ಬಾಡಿ ನಿಂದಿರ್ಬೋದಾಗಿತ್ತು ಅದು ಇದು ಮಾಡಲಿಲ್ಲ ಶಿಕ್ಷಕರ ಮತಕ್ಷೇತ್ರನೇ ಯಾಕೆ ಆಯ್ಕೆ ಮಾಡ್ಕೊಂಡಿಲ್ಲ ಅಂದ್ರೆ ಕೊನೆಯ ನಮ್ಮದು ಒಂದು ರಾಜಕೀಯ ನಿವೃತ್ತಿ ತಗೋಬೇಕಾದ್ರೆ ಶಿಕ್ಷಕರ ಸೇವೆ ಮಾಡಿ ನಾನು ನಿವೃತ್ತಿ ಆಗ್ತೀನಿ ಶಿಕ್ಷಕರ ಬಗ್ಗೆ ಹೋರಾಟ ಮಾಡಿ ನಿವೃತ್ತಿ ಆಗ್ತೀನಿ ಶಿಕ್ಷಕರ ಕುಂದುಕೊರತೆ ಬಗ್ಗೆ ಮಾಡಿ ನಿವೃತ್ತಿ ಆಗ್ತೀನಿ ಯಾಕಂದ್ರೆ ಶಿಕ್ಷಣ ವ್ಯವಸ್ಥೆ ಸುಧಾರಿಸಿದ್ರೆ ಇಡೀ ರಾಷ್ಟ್ರದ ನಾಡಿನ ಎಲ್ಲಾ ವ್ಯವಸ್ಥೆ ಸುಧಾರಿಸ್ತದ ಅದಕ್ಕೆ ಶಿಕ್ಷಣ ವ್ಯವಸ್ಥೆಗೆ ನಾನು ಉದ್ದೇಶಪೂರ್ವಕವಾಗಿ ಬಂದೀನಿ ಅಂದಾಗ ನೀನು ಅಭ್ಯರ್ಥಿ ಆಗ್ಬೇಕಂತ ಮಾಡಿದಲ್ಲ ನಿನ್ನ ಉದ್ದೇಶಗಳು ಏನವ ಅಂತ ಹಿಂಗೆಲ್ಲ ವಿಚಾರ ಬಂತು ಅವಾಗ ನಾ ಅವ್ರಿಗೆ ಬಂದಿಟ್ಟು ನನ್ನ ಉದ್ದೇಶಗಳು ಹೇಳಿದ್ದ ಈ ಈಕೋ ಫ್ರೆಂಡ್ಲಿ ಸ್ಕೂಲ್ಗಳು ಮಾಡೋದು ಪರಿಸರ ಸ್ನೇಹಿ ಶಾಲೆಗಳನ್ನು ಮಾಡುವುದು ಮತ್ತೆ ಗ್ರಂಥಾಲಯ ಸಹಿತ ಶಾಲೆಗಳನ್ನು ಮಾಡುವುದು ಮತ್ತೆ ಈ ಬಯಲು ಶೌಚ ಮುಕ್ತ ಶಾಲೆಗಳನ್ನು ಮಾಡುವುದು ಇವು ಎಲ್ಲಾನು ನಮ್ಮ ಇದ್ರೊಳಗೆ ಅಳವಡಿಸ್ಕೊಳ್ಳೋನು ನನ್ನ ಕಡೆನೂ ಕೈಲೇ ಹಾಕಿ ಖರ್ಚು ಮಾಡಿ ಮಾಡ್ತೀನಿ ಆಮೇಲೆ ನಮ್ಮ ಕಂಪ್ನಿಗಳು ಆಮೇಲೆ ನಮ್ಮ ಈ ಪ್ರೈವೇಟ್ ಸೆಕ್ಟರ್ದವ್ರಿಗೆ ಎಲ್ಲರಿಗೂ ಇದು ಮಾಡಿಕೊಂಡು ಲೋಕಲ್ ಮುಖಂಡರಿಗೆ ಮಠಾಧೀಶರು ತಗೊಂಡು ಇದೆಲ್ಲ ನಾ ಮಾಡ್ತೀನಿ ಅಂತಂದು ಅವರು ನನಗೆ ಮಾತು ಕೊಟ್ಟಾರ ಮತ್ತು ಅದ್ರ ಪ್ರಕಾರ ನಡೆಯುವಂಥ ವ್ಯಕ್ತಿ ಅದರು ಆದ ಕಾರಣ ಈ ಶಿಕ್ಷಕರ ಕ್ಷೇತ್ರಕ್ಕೆ ಒಂದು ಇದು ವಿಧಾನ ಪರಿಷತ್ತಪ್ಪ ಅಂದ್ರೆ ಇದು ಚಿಂತಕರ ಚಾವಡಿ ಇದು ಇದು ಹಿರಿಯ ಮನುಷ್ಯರದಾರ ಅವರಿಗೆ ನಾವು ಪ್ರಥಮ ಪ್ರಶಸ್ತಿ ಮತ ನೀಡಿ ಅತ್ಯಧಿಕ ಮತಗಳಿಂದ ಆರಿಸಿ ತರಬೇಕಂದು ಎಲ್ಲ ಮತದಾರರಲ್ಲಿ ನಾನು ವಿನಂತಿಸ್ಕೊಳ್ತೇನೆ ಇರೋದು ಇದು ಮೊನ್ನೆ ಫಂಕ್ಷನ್ಗೆ ಇರಲಾರದ ಉದ್ದೇಶ ಸರ್ 17ನೇ ತಾರೀಕು ನಮ್ಮದು ಗಣೇಶ್ ಹುಕ್ಕೇರಿ ಅವರು ಬಂದಿರು ನಮ್ದು ಇಲ್ಲಿ ಕಾಂಗ್ರೆಸ್ ವತಿಯಿಂದ ಅವತ್ತು ಕಾರ್ಯಕ್ರಮ ಇದ್ದಿದ್ದು ನಿಮಿತ್ತ ಗುಲ್ಬರ್ಗ ಹೋಗಿ ಆ ಕಡೆ ಫ್ಲೈಟ್ ಹಿಡಿದು ಬೆಂಗಳೂರು ಹೋಗಿ ನನ್ನ ಕೆಲಸದ ನಿಮಿತ್ತ ಮತ್ತು ಪೂರ್ವ ನಿಗದಿಯಾಗಿದ್ದ ಒಂದು ಒಂದು ಸಭೆ ಇತ್ತು ನಂತ ಪೂರ್ವ ನಿಗದಿಯಾಗಿದ್ದು ಒಂದು ಸಭೆ ಇತ್ತು ನನ್ನನ್ನು ಹೋದ ತಿಂಗಳ ನಮ್ಮ ವೀರಶೈವ ಲಿಂಗಾಯತ ಮಹಾಸಭೆಯಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಶಾಮನೂರು ಶಿವಶಂಕರಪ್ಪಜಿ ಆಮೇಲೆ ನಮ್ಮ ಮಹಾಪ್ರಧಾನ ಕಾರ್ಯದರ್ಶಿಯಾದ ಈಶ್ವರ್ ಖಂಡ್ರೆ ಸಾಹೇಬರು ಹಾಗೂ ವಿವಿಧ ಮುಖಂಡರು ನನ್ನನ್ನು ರಾಜ್ಯ ಕಾರ್ಯದರ್ಶಿಯನ್ನಾಗಿ ಮಾಡಿದ್ದಾರೆ ವೀರಶೈವ ಲಿಂಗಾಯತ ಮಹಾಸಭೆಯ ರಾಜ್ಯ ಕಾರ್ಯದರ್ಶಿಯನ್ನಾಗಿ ಮಾಡಿದ್ದಾರೆ ಈಗ ಪೂರ್ವ ನಿಗದಿಯಾಗಿದೆಯಂತೆ ವೀರಶೈವ ಲಿಂಗಾಯತ ಮಹಾಸಭೆಯಲ್ಲಿ ಒಂದು ಮೀಟಿಂಗ್ ಇತ್ತು ಸದಾಶಿವನಗರದ ನಮ್ಮ ಆಫೀಸ್ನಲ್ಲಿ ಒಂದು ಮೀಟಿಂಗ್ ಇತ್ತು ಎದಕ್ಕಂದ್ರೆ ನಮ್ಮ ವೀರಶೈವ ಲಿಂಗಾಯತ ಉಪಪಂಗಡಗಳನ್ನು ಒಬಿಸಿ ಪಟ್ಟಿಯಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಸೇರಿಸೋದಕ್ಕೋಸ್ಕರ ಪೂರ್ವ ನಿಯೋಜಿತ ಒಂದು ಮೀಟಿಂಗ್ ಇತ್ತು ಅದಕ್ಕೋಸ್ಕರ ನಾ ಭಾಗವಹಿಸಕ್ಕೆ ಅಲ್ಲಿ ಹೋಗಿದ್ದೆ ಗಣೇಶ್ ಹುಕ್ಕೇರಿ ಅವರು ಫೋನ್ ಮಾಡಿ ನನಗೆ ತಮ್ಮನೆ ಇರ್ಬೇಕು ನಾಳೆಗೆ ಅಂತಂದಾಗ ಇಲ್ರಿ ಅಣ್ಣವ್ರೆ ನೀವು ಮಾಡ್ಕೋರಿ ನಾಳೆ ಕಾರ್ಯಕ್ರಮ ಫಿಕ್ಸ್ ಮಾಡಿರಿ ಅಂದ್ಬಿಟ್ಟು ಕಾರ್ಯಕ್ರಮ ಮಾಡ್ಕೋರಿ ಅಂತ ಹೇಳ್ದೆ ಇಲ್ಲ ನೀವು ಬರೋಣ ಬೇಕಾದ್ರೆ ಮಾಡೋನು ಇಲ್ಲಾಂದ್ರೆ ನೀವು ಬರೋಣ ಮತ್ತೊಂದು ಮಾಡೋನು ಅಂತಂದ್ರು ಈಗ ಯಾರ್ಯಾರಿಗೆ ಹೇಳಿರಿ ಅಂದಾಗ ಶಾಸಕರಿಗೆ ಅದೆಲ್ಲ ಹೇಳಿದ್ದೆವು ಶಾಸಕರಿಗೆ ಹೇಳಿರಂದ್ರೆ ಶಾಸಕರಿಗೆ ತೊಗೊಂಡು ಮಾಡಿರಿ ಅವ್ರಿದ್ರಷ್ಟೇ ನಾವಿದ್ರಷ್ಟೇ ಮತ್ತು ಮರುದಿವಸ 9:30 ಗಂಟೆಗೆ ನನಗೆ ನಮ್ಮ ಇಂಡಿ ಮತಕ್ಷೇತ್ರದ ಶಾಸಕರಾದ ಜನಪ್ರಿಯ ಶಾಸಕರಾದ ಯಶವಂತರಾವ್ ಪಟೇಲ್ ಅವರು ನನಗೆ ಫೋನ್ ಹಚ್ಚಿದ್ರು ಹಚ್ಚಿ ತಮ್ಮ ಎಲ್ಲಿದ್ದೆ ಅಂತಂದ್ರು ನಾ ಬೆಂಗಳೂರಿಗೆ ಬಂದಿನಿ ರೇಣವ್ರ ಅಂದ್ರೆ ಮತ್ತೆ ಇವತ್ತು ಇದು ಅದ ಸಭೆ ಅದ ಮತ್ತೆ ಯಾಕೆ ಇರಬೇಕಾಗಿತ್ತಲ್ಲ ನನಗೆ ಮೊದಲೇ ಫಿಕ್ಸ್ ಇರೋದ್ರಿಂದ ನಾ ಬೆಂಗಳೂರಿಗೆ ಬಂದಿನಿ ರೇಣವ್ರ ಹಿಂಗೆ ಹಿಂಗೆ ಅದಕ್ಕೆ ನೀವೆಲ್ಲ ಮಾಡ್ಕೋ ರೇಣವ್ರೆ ಮತ್ತೆ ನಾವೆಲ್ಲ ಕೂಡಿ ಇದು ಮಾಡೋಣ ಅಂತ ನಾ ಅಂದ ವಿಚಾರ ಇಲ್ಲ ಈಗ ಅಲ್ಲೇ ಇದ್ದೆ ಅಂದ್ರೆ ಹಾಜರಿ ಹಾಕಿ ಬಂದ್ಬಿಡು ಹುಬ್ಳಿ ಫ್ಲೈಟಿಗೆ ಬಂದು ನಾಲ್ಕೂರಿ ತನಕ ಬರ್ತೀಯಲ್ಲ ಅಂದ್ರು ಸಭೆನೇ 2:30 ಅದರಿ ಮಾಡ್ಕೋರಿ ಮತ್ತೆ ಈ ನಮ್ಮ ಇಂಡಿ ತಾಲೂಕು ನಮ್ಮ ಇಂಡಿ ಶಾಸಕರ ನೇತೃತ್ವದಲ್ಲಿ ಹೈಯೆಸ್ಟ್ ಲೀಡ್ ಕೊಡ್ತು ಅವ್ರ ನೇತೃತ್ವದಲ್ಲಿ ಅವರು ನಾವು ಏನ್ ಮಾಡ್ಬೇಕು ಏನ್ ಕೆಲಸ ಮಾಡ್ಬೇಕು ಗ್ರೌಂಡ್ ರಿಪೋರ್ಟ್ ಗ್ರೌಂಡ್ ಇದ್ರಾಗ ಅದು ಏನ್ ಮಾಡ್ಬೇಕು ಅದೆಲ್ಲ ಮಾಡಿದ್ರು ಮತ್ತೆ ನಾನು ಅಭ್ಯರ್ಥಿ ಆಗಿರೋದ್ರಿಂದ ಮೊದಲು ನಾನು ಅಪೇಕ್ಷಿತ ಅಭ್ಯರ್ಥಿ ಆಗಿದ್ದರಿಂದ ನಾನು ಬಿ ಎಡ್ ಸಂಸ್ಥೆಗಳ ಒಕ್ಕೂಟದಿಂದ ಪಿ ಯುದವರು ನನಗೆ ಆತ್ಮೀಯರಿರೋರು ಎಲ್ಲರಿಗೆ ತಗೊಂಡು ನಾನು ಒಂದು ಸುಮಾರು 5,800 ರಿಂದ 5,900 ವೋಟ್ ತನಕ ಎನ್ರೋಲ್ ಮಾಡ್ಸೀನಿ ಅವ್ರದೆಲ್ಲ ನನ್ನ ಬಳಿ ಗ್ರೂಪ್ ಅದ
ಆ ಗ್ರೂಪ್ ಮುಖಾಂತರ ಎಲ್ಲರಿಗೂ ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಂಡಿನಿ, ಎಲ್ಲರಿಗೂ ನಾನು ಅಪೀಲ್ ಮಾಡಿದ್ದೀನಿ, ನಿವೇದನೆ ಮಾಡಿದ್ದೀನಿ ನಮ್ಮ ಪಕ್ಷದ ಅದ್ರಾಗ ಒಂದು 2.5-3 ಸಾವಿರ ಓಟ ನಾವು ಮಾಡಿಸಿದ ಎನ್ರೋಲ್ಮೆಂಟ್ನಾಗ ನಮ್ಮ ಪಕ್ಷಕ್ಕೆ ನೋಡ್ ಬರ್ತಾವ. ಹೈಯೆಸ್ಟ್ ಲೀಡ್ಲೇನೆ ಶಿಕ್ಷಕರ ಮತಕ್ಷೇತ್ರದಲ್ಲಿ ಈ ಕರ್ನಾಟಕ ಇತಿಹಾಸದಲ್ಲಿ ಹೈಯೆಸ್ಟ್ ಲೀಡ್ಲೇನೆ ನಮ್ಮ ಪ್ರಕಾಶ್ ಹುಕ್ಕೇರಿ ಸಾಹೇಬ್ ಆರಿಸಿ ಬರ್ತಾರೆ. ಪದವೀಧರ ಕ್ಯಾಂಡಿಡೇಟ್ ವೀಕ್ ಏನಿಲ್ಲ ಸರ್, ಪಕ್ಷದ ಕಾರ್ಯಕರ್ತರ ಅದರ, ಪಕ್ಷದ ಅತಿ ನಿಷ್ಠೆಯ ಕಾರ್ಯಕರ್ತರ ಅದರ. ಒಂದು ಈ ಪ್ರೆಸ್ ಮುಖಾಂತರ ತಮ್ಮ ಪ್ರೆಸ್ ಮೀಟ್ ಮುಖಾಂತರ ಒಂದು ಹೇಳೋ ಉದ್ದೇಶ ಏನಂದ್ರೆ, ನಾನು ಶಿಕ್ಷಕರ ಮತಕ್ಷೇತ್ರದ ಸಂಭಾವ್ಯ ಅಭ್ಯರ್ಥಿ ಇದ್ದ. ನನ್ನನ್ನು ಪರಿಗಣಿಸಲು ನಮ್ಮ ರಾಷ್ಟ್ರೀಯ ನಾಯಕರಾದ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ನನ್ನನ್ನು ಯುವಕ ಅದನ ಟ್ಯಾಲೆಂಟ್ ಅದನ ಅವನಿಗೆ ಕನ್ಸಿಡರ್ ಮಾಡ್ರಿ ಅಂತಂದು ಅವ್ರು ಹೇಳದ ಮೇಲೆ ಮೂರು ಪ್ರಪೋಸಲ್ ಮೊದಲು ಹೋದವು ಬೆಂಗಳೂರದಿಂದ ದೆಹಲಿಗೆ. ನಾಲ್ಕನೇದು ಪ್ರಪೋಸಲ್ ನಮ್ಮ ಖರ್ಗೆ ಸಾಹೇಬರು ಹೇಳದ ಮೇಲೆ ನಮ್ಮ ಈಶ್ವರ್ ಖಂಡ್ರೆ ಸಾಹೇಬರು, ಎಂ ಪಿ ಪಾಟೀಲ್ ಸಾಹೇಬರು, ರಾಜ್ಯ ಮಟ್ಟದ ಎಲ್ಲ ನಾಯಕರು ನನ್ನ 4ನೇ ಪ್ರಪೋಸಲ್ ಶಿಕ್ಷಕರ ಮತಕ್ಷೇತ್ರಕ್ಕೆ ನಾನು ಕಳಿಸ್ದವು. ಕಳಿಸಿದ ಮೇಲೆ ಆಮೇಲೆ ಈ ಪ್ರಕಾಶ್ ಹುಕ್ಕೇರಿ ಸಾಹೇಬರು ಆಮೇಲೆ ನಮ್ಮದು ಎಲ್ಲರದು ಕಾಂಪಿಟೇಷನ್ ಇರೋದ ಕಾಲಾಗ ಅದು ವಿಳಂಬ ಆಗೋದು ಹೊಂಟು. ನಮ್ದು ಶಿಕ್ಷಕರ ಮತಕ್ಷೇತ್ರದ ಟಿಕೆಟ್ ಘೋಷಣೆ ಆಗೋದು ವಿಳಂಬ ಆಗೋದು ಹೊಂಟು. ವಿಳಂಬ ಆಗೋದು ಎಷ್ಟಂದ್ರೆ ನಾವು ಬಿಫೋರ್ 6 ತಿಂಗಳ ಮೊದಲು ಟಿಕೆಟ್ ಅನೌನ್ಸ್ ಆಗ ಅದು ವಿಳಂಬ ಆಗೋತಿ ಹೋಯ್ತು ಎಲ್ಲರೂ ಕಾಂಪಿಟೇಷನ್ ಇರೋದ್ರಿಂದ. ಈ ಡಿಜಿಟಲ್ ಕಾಂಗ್ರೆಸ್ ಡಿಜಿಟಲ್ ಅಭಿಯಾನ ಮಾಡೋ ಸಂದರ್ಭದಲ್ಲಿ ಸನ್ಮಾನ್ಯ ನಮ್ಮ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಸಾಹೇಬರು ಬೀದರ್ ಗುಲ್ಬರ್ಗಾ ಯಾದಗಿರಿ ಡಿಜಿಟಲ್ ಅಭಿಯಾನ ಮಾಡೋ ಟೈಮ್ನಾಗ ಬೀದರ್ದಿಂದ ಗುಲ್ಬರ್ಗಾ ಬರಬೇಕಂದಾಗ ನಮ್ಮ ಕಜಿನ್ ಬ್ರದರ್ ಒಬ್ರು ಮೇಯರ್ ಇದ್ರು ಶರಣ್ ಕುಮಾರ್ ಮೋದಿ ಅಂತಂದ್ರು, ಅವರು ಅವ್ರ ಜೊತೆ ಬರ್ಬೇಕಂದಾಗ ಡಿಸ್ಕಷನ್ ಹಾಕೋದ್ ಬರ್ತು. ಡಿಸ್ಕಷನ್ ಹಾಕೋದ್ ಬಂದಾಗ ಅವನಿಗೆ ಕನ್ಸಿಡರ್ ಮಾಡ್ರಿ ಯಾವಾದ್ರೆ ಅವ್ನ ಟಿಕೆಟ್ ಅವನಿಗೆ ಇದು ಮಾಡ್ರಿ ಅಂತಂದಾಗ ಇಲ್ಲಪ್ಪ ಅವ್ನ ಕಾಲ ಭಾಳ ಮಂದಿ ಹೇಳ್ತಾರ, ಒಂದ್ 25-30 ಮಂದಿ ಮಠಾಧೀಶರು ಹೇಳ ಮಠಾಧೀಶರ ನನ್ನ ಬಗ್ಗೆ ಪ್ರೀತಿ ಇದ್ದಿದ್ರೆ ನಿಮ್ಗೆ ಗೊತ್ತಿದ್ದಿದೆ. ಅದು ಈ ಕೆಡಿ ಕಾರ್ಯಕ್ರಮದಾಗ ತಾವೆಲ್ಲ ನೋಡಿರಿ ಭಾಳ ದೊಡ್ಡ ದೊಡ್ಡ ಮಠಾಧೀಶರು ನನ್ನ ಬಗ್ಗೆ ಪ್ರೀತಿ ಇದ್ದಿದ್ದು. ಯಾಕಂದ್ರೆ ನಾ ಈ ಕಡೆ 2-3 ವರ್ಷ ಇತ್ತು ಕೆಲವೊಂದು ಮಠಗಳ ಕೆಲಸ ಬಿಟ್ಟು ಸ್ವಂತ ನನ್ನ ಮೊದಲಿನ ಮೂಲ ವೃತ್ತಿ ಏನದ ಕಾಂಟ್ರಾಕ್ಟ್ ವೃತ್ತಿ ಏನ್ರಿ ಕನ್ಸ್ಟ್ರಕ್ಷನ್ ಬೇರೆ ಬೇರೆ ಲೈನ್ ಎಲ್ಲ ಬಿಟ್ಟು ಕಂಪ್ನಿ ಮಾಡಿ ಬೇರೆಯವ್ರಿಗೆ ಒಪ್ಪಿಸ್ಬಿಟ್ಟೀನಿ. ನಾ ಕಂಪ್ಲೀಟ್ ಸೇವಾ ಮನೋಭಾವದಿಂದ ರಾಜಕೀಯ ವಿಚಾರ ಮಾಡಿ ನಾ ರಾಜಕೀಯ ಕ್ಷೇತ್ರಕ್ಕೆ ಬಂದೀನಿ. ನನಗೆ ಸಾಕಷ್ಟು ಮಠಾಧೀಶರ ಸಂಪರ್ಕ ಇರೋದ್ರಿಂದ ಸಾಕಷ್ಟು ಮಠಾಧೀಶರು ಡಿ ಕೆ ಶಿವಕುಮಾರ್ ಸಾಹೇಬರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ, ಎಂ ಬಿ ಪಾಟೀಲ್ ಸಾಹೇಬರಿಗೆ, ಈಶ್ವರ್ ಖಂಡ್ರೆ ಸಾಹೇಬರಿಗೆ ಎಲ್ಲರಿಗೂ ಹೇಳಿದ್ರಿಂದ ನನಗೆ ಅವ್ರು ಅಂದ್ರು ಇಲ್ಲ ನೀವು ಈ ಶಿಕ್ಷಕರ ಮತಕ್ಷೇತ್ರ ಅಂತೂ ಭಾಳ ಕಾಂಪಿಟೇಷನ್ ನಡೆದದ, ನಿನ್ನ ಬಗ್ಗೆ ಮಠಾಧೀಶರು ಹೇಳ್ಯಾರ, ದೊಡ್ಡ ದೊಡ್ಡವ್ರ ನಾಯಕರು ಹೇಳ್ಯಾರ, ಸಾಕಷ್ಟು ಈ ಬೀದರ ಗುಲ್ಬರ್ಗಾ ಇದು ಬರೋ ಟೈಮ್ನಾಗ ಅಲ್ಲಿ ಬೀದರ್ ಇದು ಕುಮ್ನ ಬಂದು ಹೋಗೋದ್ರಾಗ ರಾಜಶೇಖರ್ ಪಾಟೀಲ ಚಂದು ಪಾಟೀಲರು ನೋಡಪ್ಪ ನಮ್ಮ ರಿಲೇಷನ್ ಅಂತಾರ, ಗುಲ್ಬರ್ಗ ಬರೋದ್ರಾಗ ಎಂ ಆರ್ ಪಾಟೀಲ್ರು ಬಿ ಆರ್ ಪಾಟೀಲ್ ಅಂತವ್ರು ನಮ್ಮ ನೋಡಪ್ಪ ನಮ್ಮ ಹುಡುಗ ಅಂತಾರ. ಯಾಕಂದ್ರೆ ನನಗೆ ಅಲ್ಲಿನೂ ಗುಲ್ಬರ್ಗ ಡಿಸ್ಟ್ರಿಕ್ಟ್ನೂ ಲಿಂಕ್ ಅದ. ಯಾಕಂದ್ರೆ ನಮ್ದು ಹುಟ್ಟಿ ಬೆಳೆದಿದ್ದು ಮಾಡಿದ್ದು ನಾ ಹಿಂಡಿದೆ ಇರ್ಬೋದು, ಆದ್ರೆ ನಮ್ದು ಇನ್ನ ಆಸ್ತಿ ಪೂರ್ವ ನಮ್ದು ಪೂರ್ವಶ್ರಮದ ಎಲ್ಲ ಆಸ್ತಿ ಅದೆಲ್ಲ ನಮ್ದು ಅಫಜಲ್ಪುರ ತಾಲೂಕು ಇರೋದ್ರಿಂದ ನಮ್ ಗುಲ್ಬರ್ಗ ಬೀದರ್ ಎಲ್ಲ ಕಮ್ಯುನಿಕೇಶನ್ ಇರೋದ್ರಿಂದ ಸಾಕಷ್ಟು ಅವರೆಲ್ಲ ಹೇಳಿದ್ರಿಂದ ನೀನು ಒಟ್ಟು ಒಂದು ಏನಾರ ಒಂದು ಕನ್ಸಿಡರ್ ಮಾಡಬೇಕು ಅಂತಂದು ನನಗೆ ನಮ್ಮ ಶರಣ್ ಕುಮಾರ್ ಮೋದಿಯವ್ರ ಮುಖಾಂತರ ನನಗೆ ಬರಾಕ್ ಹೇಳಿದಾಗ ನಾನು ಎಲ್ಲಿ ಬರಬೇಕು ಗುಲ್ಬರ್ಗ ಬರ್ರಿ, ಗುಲ್ಬರ್ಗ ಯಾವಾಗ ಇರ್ತದೆ ಹಿಂಗೆ 10-10 ವರೆ 11 ತನಕ ಬರ್ರಿ, ಮುಂದೆ ಎಲ್ಲಿ ಅದ ಯಾದಗಿರಿದಾಗ ಅದ ಕಾರ್ಯಕ್ರಮ ಡಿಜಿಟಲ್ ಅಭಿಯಾನ ಆಯ್ತು ನಾ ಡೈರೆಕ್ಟ್ ಯಾದಗಿರಿಗೆ ಬರ್ತೀನಿ ಅಂತಂದು ನಮ್ಮ ಕರ್ನಾಟಕ ವಿದ್ಯಾವರ್ಧಕ ಸಂಘದ ನಮ್ಮ ಕಾರ್ಯದರ್ಶಿಯಾದ ನಮ್ಮ ಪ್ರಬುಲಿಕ್ ಕತ್ತಿ ಸರ್ ಅವ್ರ ಮಗಳ ಶಾಪುರ್ನಾಗ ಇರ್ತಾರ ಅವರು ಅಲ್ಲಿ ಇದ್ರು, ಶಾಪುರ್ಗೆ ಅವ್ರಿಗೆ ಕರ್ಕೊಂಡು ಯಾದಗಿರಿಗೆ ಹೋದ. ಅವ್ರು ಒಂದು ಮಾತಂದ್ರು ಇಲ್ಲ ನೀವು ಶಿಕ್ಷಕರದ್ದು ಫೈಟ್ ಬಿಡ್ರಿ, ಪದವೀಧರ ನಿಮ್ಗೆ ಕನ್ಸಿಡರ್ ಮಾಡ್ತೀನಿ, ನೀವು ಪದವೀಧರ ತಯಾರಿ ಅಂತಂದ್ರು. ಇಲ್ಲ ಸರ ನಾ ಕೃಷಿ ಮಾಡಿದ ಶಿಕ್ಷಕರ ಮತಕ್ಷೇತ್ರ, ಆದ ಕಾರಣ ನನ್ನನ್ನು ಶಿಕ್ಷಕರ ಮತಕ್ಷೇತ್ರಕ್ಕೆ ಪರಿಗಣಿಸ್ರಿ, ಮತ್ತು ಅದನ್ನು ಪರಿಗಣಿಸಲಿಲ್ಲ ಅಂದ್ರೆ ಪದವೀಧರ ಮತಕ್ಷೇತ್ರದಾಗ ಯಾರು ವರ್ಕ್ ಹೆಚ್ಚು ಮಾಡ್ಯಾರ, ಈ ಸುನೀಲ್ ಸಂಕ್ ಅವ್ರು ಎನ್ರೋಲ್ಮೆಂಟ್ ಮಾಡ್ಯಾರ ಅವ್ರು ಮಾಡ್ರಿ, ಮತ್ತೆ ಯಾರು ಮಾಡ್ತೀನಿ ಮಾಡ್ರಿ ಅಂತಂದು ನಾ ಅವತ್ತಾದ್ರೂ ಹೇಳಿದ್ದೆ. ನೀ ವಿಚಾರ ಮಾಡಿ ಹೇಳಂತೂ ಅಂದ್ರು ಅವರು, ನಾ ಹೇಳ್ದ ವಿಚಾರ ಮಾಡಿ ಹೇಳಿದಾಗ ಆಲ್ರೆಡಿ ಟೈಮ್ ಇಲ್ಲ, ನಾ ಎನ್ರೋಲ್ಮೆಂಟ್ಗೂ ಮಾಡಿಲ್ಲ, ನಾ ಮಾಡಿದ ಎನ್ರೋಲ್ಮೆಂಟ್ ಹೈರಾಣ ಆಗಿದ್ದು, ನಾ ಖುಷಿ ಮಾಡಿದ್ದು ಶಿಕ್ಷಕರ ಮತಕ್ಷೇತ್ರ, ಅದಕ್ಕೆ ಅದ್ರಾಗ ಇದು ಮಾಡ್ರಿ ಅಂತಂದು ಯಾರು ಪ್ರಯತ್ನ ಮಾಡ್ಯಾರ ಅವ್ರಿಗೆ ಕೊಡ್ರಿ ಅಂತಂದು ನಾ ಅವಾಗೇ ಹೇಳಿದ್ದೆ. ಮತ್ತು ಇದು ಶಿಕ್ಷಕರ ಮತಕ್ಷೇತ್ರದಾದ್ರೂ ಕೊನೆಯ ಟೈಮಿಗೆ ಪೂರಾ ಎಲ್ಲರ ನಡುವೆ ಕಾಂಪಿಟೇಷನ್ ಹೆಚ್ಚಾದಾಗ ನಮ್ಮ ರಾಷ್ಟ್ರೀಯ ಮುಖ್ಯಸ್ಥರಾದ ನಮ್ಮ ರಾಷ್ಟ್ರೀಯ ASCC ನಮ್ಮದು ಇನ್ಚಾರ್ಜ್ ಆದ ನಮ್ಮ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಾಹೇಬರು ಬೆಂಗಳೂರಿನಾಗ ಒಮ್ಮೆ ಎಲ್ಲರಿಗೆ ಇದು ತೊಗೊಂಡ್ರು, ಯಾರ್ಯಾರಿಗೆ ಏನೇನ ವಿಚಾರ ಅದಾವ ತಂದಾಗ. ನಾವು ಒಂದು 4-5 ತಿಂಗಳ ಹಿಂದೆ
ಹುಕ್ಕೇರಿ ಸಾಹೇಬರು ನಾವು ಕಂಬೈನ್ ನಾಗ ಕೊಟ್ರ ಅವ್ರಿಗೆ ಕೊಡ್ರಿ ಕೊಟ್ರ ನಮ್ ಕೊಡ್ರಿ ಅಂತ ನಾವು ಹೇಳಿದ್ವು. ಅದಕ್ಕೆ ನಮ್ಮ ಇಬ್ಬರಿಗೆ ತಗೊಂಡು ಗಣೇಶ್ ಅಣ್ಣವ್ರಿಗೆ ನಮಗ್ ತಗೊಂಡ್ ಕೂತಾಗ ನಿಮ್ ಇಬ್ಬರದಾಗ ಯಾರಿಗೆ ಆಗ್ತದ, ಯಾರಿಗಾದ್ರೂ ಸರಳ ಆಗ್ತ ಅಂದಾಗ ನೋಡ್ರಿ ನಮ್ಮವರು ಅದರ ದೊಡ್ಡ ಲೀಡರ್ ಅದರ ಸಮಾಜದಾಗ ನಮ್ದು ಇದ್ರಾಗ ದೊಡ್ಡ ಲೀಡರ್ ಅದರ. ಐದಾರು ಸಾರಿ ಎಮ್ ಎಲ್ ಎ ಇದ್ದವ್ರ, ಎರಡು ಸಾರಿ ಎಂ ಪಿ ಇದ್ದವ್ರ, ಮತ್ತ ಎಮ್ ಎಲ್ ಸಿ ಇದ್ದವ್ರ, ಮಿನಿಸ್ಟ್ರಿ ಇದ್ದವ್ರ, ನನ್ಗಿಂತ ಅವ್ರು ಕೊಟ್ರೆ ಈಸಿ ಆಗ್ತಂದು ಅವ್ರ ಎದುರಿಗೆ ನಾ ಹೇಳಿದ್ದು. ಮತ್ತ ಆ ಹೇಳದ್ಮೇಲೆ ಸಂಘ ಅವ್ರದ್ದು ಅಲ್ಲಿ ಅವ್ರು ಕೆಲಸ ಮಾಡ್ಯಾರ ನನಗದು ಅಲ್ಲ ಅಂತ ಅಂದ್ಬಳಕ ನಾನೇ ಕೊಟ್ಟು ಹುಕ್ಕೇರಿ ಕೊಟ್ರೆ ಚಲೋ ಆಗ್ತ ಅಂದ್ಬಳಕ ನಾಯಕ ನಿರಾಶೆ ಮಾಡ್ಕೊಂಡು ಕಾರ್ಯಕ್ರಮಕ್ಕೆ ಅದು ಇದು ಆಗೋದು ಅದು ನಾಯಕ್ ಮಾಡಿ. ನಾನು ನನ್ನೊಂದು ಮೊದಲಿಂದು ನನ್ನ ರಾಜಕೀಯ ಹಿನ್ನೆಲೆ ಒಳಗೆ ನಾನು ಇಪ್ಪತ್ತೈದು ವರ್ಷ ರಾಜಕೀಯ ದಂಧೆ ಮಾಡ್ಕೊಂಡು ಬಂದಾಗ ನಾ ಎಲ್ಲೇ ಇದ್ರು ಹಾರ್ಡ್ ಕೋರ್ ಮನುಷ್ಯ, ನಾ ಯಾವ ಪಕ್ಷದಾಗ ಯಾರ ಜೊತೆ ಇದ್ರು ನಿಷ್ಠೆಯಿಂದ ಇರ್ತೀನಿ. ಅದು ನಂದು ನನ್ನ ಬಗ್ಗೆ ನಿಮ್ಮ ಬೇರೆ ಮೂಲದಿಂದ ಕೇಳ್ಕೊಂಡು ತಿಳ್ಕೊಬೋದು. ಮತ್ತು ಈ ಕೆ ಪಿ ಸಿ ಸಿ ಆಫೀಸ್ನಾಗ ಬೆಳಗಾವಿ ವಿಭಾಗದಾಗ ಬರುವಂಥ ಎಲ್ಲ ಹಾಲಿ ಎಮ್ ಎಲ್ ಎ ಮಾಜಿ ಎಮ್ ಎಲ್ ಎ ಮತ್ತು ಎಲ್ಲ ಬ್ಲಾಕ್ ಮಟ್ಟದ ಮುಖಂಡರು ಎಲ್ಲರದೂ ಒಂದು ಸಭೆ ಇತ್ತು. ಆ ಸಭೆಯಲ್ಲಿ ಅಲ್ಲಿ ಮುಖ್ಯಸ್ಥರಾಗಿ ನಮ್ಮ ಸಿದ್ದರಾಮಯ್ಯ ಸಾಹೇಬರಿದ್ದರು, ಅಲ್ಲಮ್ ವೀರಭದ್ರಪ್ಪ ಸಾಹೇಬರಿದ್ದರು, ಪರಮೇಶ್ವರ್ ಸಾಹೇಬರಿದ್ದರು, ಎಂ ಪಿ ಪಾಟೀಲ್ ಸಾಹೇಬರು, ಈಶ್ವರ್ ಖಂಡ್ರೆ ಸಾಹೇಬರು, ಮತ್ತಲ್ಲಿಂದ ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬರು ಬಿಟ್ಟು ಈ ನಮ್ಮ ಒಟ್ಟು ಎಮ್ ಎಲ್ ಎ ಇದ್ದ ಎಮ್ ಎಲ್ ಎಗಳು ಮಾಜಿ ಎಮ್ ಎಲ್ ಎಗಳು ಎಲ್ಲರಿದ್ದಾಗ ಅಪೇಕ್ಷಿತ ಅಭ್ಯರ್ಥಿಗಳು ಮಾತಾಡುವಂಥ ವಿಚಾರ ಇತ್ತು. ಮಾತಾಡೋ ವಿಚಾರದಾಗೂ ಅಲ್ಲಿನೂ ನಾ ಹೇಳಿದ್ದೆ ನಂದು ಒಂದು ಶಿಕ್ಷಣ ಸಂಸ್ಥೆದು ಇದು ಅಧ್ಯಕ್ಷರಾದ್ರಿಂದ ಕೆಲವೊಂದು ನನಗೆ ಶಿಕ್ಷಕರ ಸಮಸ್ಯೆಗಳು ನನಗೆ ಭಾಳ ಕನಸಾಗ್ತಾವ. ಆದ ಕಾರಣ ಈ ಕ್ಷೇತ್ರಕ್ಕೆ ನನಗೆ ಇಂಟ್ರೆಸ್ಟ್ಲೇ ಬಂದೀನಿ. ಮತ್ತು ಇದನ್ನು ನಾನು ಕನ್ಸಿಡರ್ ಮಾಡಿದ್ರೆ ಈ ಕ್ಷೇತ್ರಕ್ಕೆ ನಾನು ಕನ್ಸಿಡರ್ ಮಾಡಿದ್ರೆ ಇದಕ್ಕೆ ಬೆಲೆ ಬರುವಂಗೆ ನಾನು ನಿಮಗೆ ನಾ ಪಕ್ಷದಾಗ ದುಡಿತೀನಿ ಅಂತ ಹೇಳಿದೆ. ಮತ್ತು ನನಗಿಂತ ಯಾರು ಇದು ಹೆಚ್ಚಿನವ್ರು ಯಾರಾದರೂ ಪಕ್ಷದ ಅಭ್ಯರ್ಥಿ ಅಂತ ಪರಿಗಣಿಸಿದ್ರೆ ಅವ್ರ ಕಾಲ ತನು ಮನದನದಿಂದ ನಾನು ದುಡಿತೀನಿ ಅಂತ ಅವಾಗಾದರೂ ಹೇಳಿದ್ದಾರೆ. ಈಗ ಆಬ್ವಿಯಸ್ಲಿ ಈಗ ನನಗಿಂತ ಹಿರಿಯರು ಮತ್ತು ಅಲ್ಲಿಂದ ಅನುಭವಿಯವರೇ ಸಿಕ್ಕಾರ, ನನಗಿಂತ ಇದು ಸಿಕ್ಕಾರ, ನಾವೆಲ್ಲರೂ ಕೂಡಿ ಮಾಡಬೇಕಾಗಿದೆ, ಗೆಲ್ಸಬೇಕಾಗಿದೆ, ನೂರಕ್ಕೆ ನೂರು ಗೆದ್ದಿತ್ತು. ಪಕ್ಷದ ಇದ್ರ ಮುಖಾಂತರ ಹೇಳ್ತೀನಿ, ನಿಮ್ ಮುಖಾಂತರ ಹೇಳತ್ತೀನಿ, ಅಸಮಾಧಾನ ಅನ್ನಂತದಿಲ್ಲ. ನಾನು ಈ ಕ್ಷೇತ್ರಕ್ಕೆ ಶಿಕ್ಷಕರ ಮತಕ್ಷೇತ್ರಕ್ಕೆ ನಾನು ಒಂದು ಪರ್ಸನಲ್ ಇಂಟ್ರೆಸ್ಟ್ ಲೇನೆ ಸೇವಾ ಮನೋಭಾವದಿಂದ ಬಂದಿದ್ದದ. ನನಗೆ ನಾಳೆಗೆ ಒಂದು ಜೆಡ್ ಪಿ ಟಿಕೆಟ್ ಎಲ್ಲರೂ ಕೊಡ್ತೀನಿ ಗೆದಿಸ್ತೀನಿ ಅಂತಂದ್ರು ನಾ ಹೋಗಲ್ಲ, ಒಂದು ಎಮ್ ಎಲ್ ಎ ಟಿಕೆಟ್ ಕೊಡ್ತೀನಿ ನೀನು ಆರ್ ಶಿಫ್ ತರ್ತೀವಿ ಅಂದ್ರೂ ನಾ ಹೋಗಲ್ಲ. ನಾ ಈ ಕ್ಷೇತ್ರದೇ ವಿಚಾರ ಮಾಡೀನಿ, ಇದೇ ಕ್ಷೇತ್ರದಾಗೆ ಲಿಮಿಟ್ ಅನ್ನ ಮುಂದೆ ಬರೋದಿಂದಾಗೂ ನಮ್ಮ ನಮ್ಮ ಕಾಂಗ್ರೆಸ್ ಪಕ್ಷದ ನಮ್ಮ ಜಿಲ್ಲೆಯ ಅಷ್ಟು ಕ್ಷೇತ್ರಗಳು ಕಾಂಗ್ರೆಸ್ ಜೇ ಬೇರೆ ಬರಸ್ತದೆ. ಇಂಡಿಯನ್ ಒಳಗೊಂಡು ನಮ್ಮ ಇಂಡಿಯನ್ ಒಳಗೊಂಡು ನಮ್ಮ ಯಶವಂತರೇಗೌಡರದು ಹೈಯೆಸ್ಟ್ ಲೀಡ್ಲೇನೆ ಬರ್ತದೆ. ಇದಕ್ಕೆ ನಮ್ಮ ರಾಜ್ಯ ನಾಯಕರಾದ ಈಶ್ವರ್ ಖಂಡ್ರೆ ಸಾಹೇಬರು, ಎಂ ಬಿ ಪಾಟೀಲ್ ಸಾಹೇಬರು, ಖರ್ಗೆ ಸಾಹೇಬರದು ಎಲ್ಲರದು ಸಹಕಾರ. ನನಗೆ ಹೇಳ ಪಕ್ಷದ ಒಂದು ಅಧಿಕಾರ ಬರ್ನ ನಿಮ್ಗೆ ಏನಾರ ಒಂದು ಮಾಡ್ತೀನಿ ಅಂದಾರ ಅವ್ರ ಮೇಲೆ ನನಗೆ ಭರವಸೆ ಅದ. ನನಗೆ ಸಮುದಾಯದ ದೃಷ್ಟಿಯಿಂದ ಒಂದು ಲಿಂಗಾಯತ ವಿಷಯ ಲೆಕ್ಕದ ಇದ್ರಾಗೂ ನನ್ನ ನಾಯಕರು ಎಂ ಬಿ ಪಾಟೀಲ್ರು, ಈಶ್ವರ್ ಖಂಡ್ರೆ ಸಾಹೇಬರು ಅವರಿಬ್ರು ಅವ್ರು ಏನು ಹೇಳ್ತಾರೆ ಅದನ್ನ ನಾ ಕೇಳ್ಕೊಂಡು ಬರೋದ್ರಿಂದ ಹೋಗ್ತೀನಿ. ಆಮೇಲೆ ಇಲ್ಲಿ ನನ್ನ ಮತಕ್ಷೇತ್ರ ಇಲ್ಲಿ ಮತಕ್ಷೇತ್ರದಾಗ ನಮ್ಮ ನಾಯಕರು ಯಶವಂತರೇಗೌಡರು, ನಮ್ಮ ಜಿಲ್ಲಾ ನಾಯಕರು ಯಶವಂತರೇಗೌಡರು, ಶಿವಾನಂದ ಪಾಟೀಲ್ರು ಎಲ್ಲರೂ ಕೂಡಿ ಏನು ಹೇಳ್ತಾರೆ ನಮ್ಮ ಪಕ್ಷದ ಒಂದು ಕಟ್ಟಾಳವಾಗಿ ನಾ ಅವ್ರು ಏನು ಕೊಟ್ಟಿದ್ದ ಕೆಲಸ ನಾ ಮಾಡೋಕ್ಕೆ ತಯಾರಿ. ನಿರಾಶೆ ಅದು ಎಲ್ಲ ಫಾಲೋವರ್ಸ್ ಅಪ್ರೋಚ್ ಆಗಿದ್ದವು, ಅವ್ರಿಗೆ ಒಂದೇ ವಿಚಾರ ಹೇಳಿಬಿಟ್ಟೀನಿ, ಈ ನಾ ಗೆದ್ದಕ್ಕಿಂತ ಇವ್ರು ಗೆದ್ದರೆ ಇನ್ನೂ ಚಲೋ. ಯಾಕಂದ್ರೆ ಇವರು ರಾಜಕೀಯ ಹಿನ್ನೆಲೆ ಉಳ್ಳವರ, ಹೋರಾಟ ಹಿನ್ನೆಲೆ ಇದ್ದವರ. ಕೋವಿಡ್ ಟೈಮ್ನಾಗ ನಾ ಹೆಂಗೆ ಎಲ್ಲ ಕಡೆ ಮಾಸ್ಕ್ ವಿತರಣೆ ಅದು ಮಾಡಿದ್ದ, ಮಾಸ್ಕ್ ವಿತರಣೆ ಮಾಡಿದಾಗ ಚಿಕ್ಕೋಡಿಗೆ ಹೋದಾಗ ಇವ್ರ ಮನೆಯ ಮುಖಾಂತರ ಮಾಡಿದ್ದೆವು, ನಾವು ಗಣೇಶ್ ಅಣ್ಣವರು ನಾವು ಕೂಡ ಮಾಡಿದ್ದೆವು. ಮತ್ತು ಪ್ರತಿಯೊಂದು ಹೋರಾಟ ಇವತ್ತು ಅತಿಥಿ ಉಪನ್ಯಾಸಕರಿರ್ಬೋದು, 95ರಿಂದ ಅನುದಾನಕ್ಕೆ ಒಳಪಡಲಾರದ ಸ್ಟ್ರೈಕ್ಗಳಿಗಿರ್ಬೋದು, ಗೆಸ್ಟ್ ಲೆಕ್ಚರ್ಗಳದಿರ್ಬೋದು, ಪ್ರತಿಯೊಂದು ಎಲ್ಲ ಸ್ಟ್ರೈಕ್ಗಳಿಗೆ ನಾನು ಭಾಗವಹಿಸೀನಿ. ಮತ್ತು ಅವ್ರು ಎಲ್ಲರೂ ಟಚ್ನಾಗಿರೋರಿಗೆ ನನ್ನ ಗ್ರೂಪ್ನಾಗಿರೋರಿಗೆ ಒಂದೇ ನಿವೇದನೆ ಒಂದೇ ರಿಕ್ವೆಸ್ಟ್ ಮಾಡ್ಕೊಡಿ, ನನಗಿಂತ ಒಳ್ಳೆಯವರು ನಿಮಗೆ ಸಿಕ್ಕಾರೆ, ನೀವು ಇವ್ರಿಗೆ ಆರಿಸ್ಟ್ ಮಾಡಿದ್ರೆ ಇವೆಲ್ಲ ನಿಮ್ಮ ಆಸೆಗಳು ಎಲ್ಲ ಫುಲ್ಫಿಲ್ ಆಗ್ತಾವೆ ಅಂತ ಹೇಳಿ. ಮತ್ತು ಅವ್ರು ಎಲ್ಲರೂ ಪಾಸಿಟಿವ್ ಆಗಿ ಸ್ಪಂದನ ಆದ ನಮ್ಮ ಅಭ್ಯರ್ಥಿ ನೂರಕ್ಕೆ ನೂರು, ಏನೂ ಸಂಶಯ ಇಲ್ಲ. ನಮ್ಮ ಪ್ರಕಾಶ್ ಹುಕ್ಕೇರಿಯವರು ನೂರಕ್ಕೆ ನೂರು ಕರ್ನಾಟಕದ ಇತಿಹಾಸದಲ್ಲಿ ಶಿಕ್ಷಕರ ಮತಕ್ಷೇತ್ರದಲ್ಲಿ ಹೈಯೆಸ್ಟ್ ಮತಗಳಿಂದ ಆರಿಸ್ತಾರೆ, ಇಂಡಿ ಮತಕ್ಷೇತ್ರದ ಅದರ ಹೈಯೆಸ್ಟ್ ಲೀಡ್ ಕೊಟ್ಟರು.
ಪದವೀಧರ ಪ್ರಯತ್ನ ಅದ ಸರ್ ಕಾಂಪಿಟೇಷನ್ ಅದ ಕೊನೆಯ ಇದ್ರ ತನನು ನಾವು ಕಾಂಪಿಟೇಷನ್ ಮಾಡ್ತೇವೆ ಅದನ್ನು ಆರಿಸ್ಬೇಕು अपने बच्चों के अच्छे मुस्तकबिल और अच्छे एजुकेशन के लिए शहर इंडी के लच्चान रोड पर मौजूद रॉयल इंटरनेशनल स्कूल में एडमिशन कराएं, जहां बच्चों के एजुकेशन को लेकर कई तरह के प्रोग्राम्स भी किए जाते हैं ताकि बच्चों में कंपटीशन बना रहे। स्कूल में बेहतरीन साइंस लैब, कंप्यूटर लैब की बेहतरीन फैसिलिटी के साथ बच्चों को तालीम दी जाती है। बच्चों की सेहत के लिए बेहतरीन स्पोर्ट्स के मटेरियल के साथ बच्चों को स्पोर्ट्स में शऊर पैदा किया जाता है और हर साल रॉयल उत्सव का इंतजाम किया जाता है, जो कि इस स्कूल का एक बेहतरीन प्रोग्राम है, जिसमें साइंस एग्जीबिशन, सेमिनार्स, फूड फेस्टिवल, रैंप वॉक और कई तरह के प्रोग्राम्स किए जाते हैं। इस स्कूल को अब तक तालुके से लेकर डिस्ट्रिक्ट तक बड़े से बड़े अफसर आकर स्कूल की तारीफ कर चुके हैं। बच्चों को अच्छी एजुकेशन के साथ अच्छी तरबियत करने का काम यहाँ के बेहतरीन क्वालिफाइड, अच्छे कैरेक्टर वाला टीचर स्टाफ करता है और इस साल SSLC के बैच भी गुजर चुकी है, तो देर किस बात की, एडमिशन शुरू हो चुके हैं। जाएं और जल्दी से अपने बच्चों को अच्छी तरबियत और अच्छी एजुकेशन और अच्छे फ्यूचर के लिए रॉयल इंटरनेशनल स्कूल में एडमिशन करवाएं। सिर्फ लिमिटेड सीट ही अवेलेबल है। अगर आप कॉन्टेक्ट करना चाहते हैं तो स्कूल के इस नंबर पर कॉन्टेक्ट करें 8277505050।